ವೆಂಕಟೇಶ್ವರ ಅಂದ್ರೆ ಈ ಭಕ್ತ ಜನತೆಗೆ ಅದೇನೋ ಹೊಸ ಭಕ್ತಿ, ಹೊಸ ಸಾಕ್ಷಾತ್ಕಾರ. ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆಂದೇ ಕರ್ನಾಟಕದಿಂದ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಗೆ ಪ್ರತಿ ವರ್ಷ ಭೇಟಿ ನೀಡುವ ಕರ್ನಾಟಕದ ಭಕ್ತರ ಸಂಖ್ಯೆಯೇನು ಕಡಿಮೆ ಇಲ್ಲ ಬಿಡಿ. ಈಗಾಗಲೇ ಅದೆಷ್ಟೋ ಜನ ಭಕ್ತಾದಿಗಳು ಆಂಧ್ರಪ್ರದೇಶಕ್ಕೆ ಹೋಗಿ ತಿರುಪತಿ ವೆಂಕಟೇಶ್ವರನ ದರ್ಶನ ಪಡೆದ್ರೆ ಇನ್ನೂ ಅದೆಷ್ಟೋ ಜನ ತಮ್ಮ ವೈಯಕ್ತಿಕ ಜೀವನ ಹಾಗೂ ಸಮಯದ ಅಭಾವ, ಆರ್ಥಿಕ ಪರಿಸ್ಥಿತಿಗಳ ಸಮಸ್ಯೆಯಿಂದ ದರ್ಶನದಿಂದ ದೂರವಾಗಿ ಇಂದೋ ನಾಳೆ ವೆಂಕಟೇಶ್ವರನ ದರ್ಶನ ಪಡೆಯಲಿದ್ದಾರೆ. ಹೀಗೆ ವೆಂಕಟೇಶ್ವರನ ದರ್ಶನ ಮಾಡಬೇಕು ಎನ್ನುವ ಭಕ್ತರಿಗಾಗಿಯೇ ತಿರುಪತಿ ವೆಂಕಟೇಶ್ವರ ಆಂಧ್ರಪ್ರದೇಶ ಚಿತ್ತೂರು ಜಿಲ್ಲೆಯಂತೆ ಮುದ್ರಣ ಕಾಶಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 2012ರಲ್ಲೇ ನೆಲೆ ನಿಂತು ತನ್ನ ನಂಬಿ ಬಂದ ಭಕ್ತರನ್ನ ಉದ್ಧರಿಸುತ್ತಿದ್ದಾನೆ. ಹೌದು, ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕದ ಭಕ್ತರು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂದ್ರೆ ಸನಿಹದಲ್ಲಿ ಎಲ್ಲೂ ಆತನ ಸನ್ನಿಧಿ ಇಲ್ಲ, ದರ್ಶನಕ್ಕೆ ಸೀದಾ ಆಂಧ್ರಪ್ರದೇಶಕ್ಕೆ ಹೋಗಬೇಕು. ಇದನ್ನರಿತ ದಿವಂಗತ ವೆಂಕಪ್ಪ ಅಗಡಿಯವರು ತಮ್ಮ ಸ್ವಂತ ಜಮೀನು ಹಾಗೂ ಹಣದಲ್ಲಿ ತದ್ರೂಪಿ ಆಂಧ್ರಪ್ರದೇಶದ ವೆಂಕಟೇಶ್ವರ ದೇವಾಲಯವನ್ನೇ ಹೋಲುವ ದೇವಸ್ಥಾನವನ್ನ ಲಕ್ಷ್ಮೇಶ್ವರದಲ್ಲಿ ನಿರ್ಮಿಸಿ ಹುಟ್ಟೂರಿಗೆ ತಮ್ಮದೇ ಕೊಡುಗೆ ನೀಡಿದ್ದಾರೆ. 2012ನೇ ಇಸವಿ ಒಳಗೆ ಸನ್ಮಾನ್ಯ ದಿವಂಗತ ಶ್ರೀ ವೆಂಕಟಪ್ಪ ಅಗಡಿಯವರು ಈ ದೇವಸ್ಥಾನ ಶುರು ಮಾಡಿದರು. ಈ ಭಾಗದೊಳಗೆ ತಿರುಪತಿ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ ಇರಲಿಲ್ಲ. ಇಲ್ಲಿ ಜನಕ್ಕೆಲ್ಲ ತಿರುಪತಿಗೆ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಹಿಂಗಾಗಿಬಿಟ್ಟು ಅವರು ತಮ್ಮ ಒಂದು ಹುಟ್ಟೂರಿಗೆ ಒಂದು ಕೊಡುಗೆ ಕೊಡಬೇಕು ಅಂತಂದು ಹೇಳಿ ವೆಂಕಪ್ಪನವರು ಇದನ್ನು ದೇವಸ್ಥಾನ ಕಟ್ಟಿಸಿದರು. ಈ ಇಲ್ಲಿ ನಮ್ಮಲ್ಲಿ ಪ್ರಧಾನ ದೇವತೆ ವೆಂಕಟೇಶ್ವರ, ಆಮೇಲೆ ಇಲ್ಲಿ ಭೂದೇವಿ ಶ್ರೀದೇವಿ ಎರಡು ದೇವಸ್ಥಾನಗಳಿವೆ. ಮೈಲಾಲಿಂಗೇಶ್ವರ ಮತ್ತು ಗಣಪತಿ ದೇವಸ್ಥಾನ ಇದೆ. ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ವಿಶೇಷತೆ ಅಂದರೆ ಬಂದಂಥ ಭಕ್ತರನ್ನೆಲ್ಲರನ್ನ ಕೈ ಹಿಡಿದು ಕಾಪಾಡ್ತಂದೇವರು. ಶರನ್ನವರಾತ್ರಿಗಳು ನಾವು ಪ್ರತಿಪದ ಪಾಂಡ್ಯದಿಂದ ಹಿಡಿದು ನವಮಿ ತನಕನೂ ನಾವು ಪ್ರತಿನಿತ್ಯ ನಂದಾದೀಪ ಇರ್ತದೆ, ಘಟಸ್ಥಾಪನೆ ಆಗ್ತದೆ. ಪ್ರತಿ ದಿವಸ ಸ್ವಾಮಿಗೆ ದಶಾವತಾರದ ಅಲಂಕಾರ ಇರ್ತದೆ. ಆಮೇಲೆ ವಿಜಯದಶಮಿ ದಿವಸ ಬನ್ನಿ ಮುಡಿಯೋದಿರ್ತದೆ. ಈ ಭಾಗದ ಜನಕ್ಕೆ ವೆಂಕಟಾಪುರ ಒಂದು ಬಿಟ್ಟರೆ ಬೇರೆ ದೇವಸ್ಥಾನಗಳು ಇರಲಿಲ್ಲ. ವೆಂಕಟಾಪುರನೂ ತುಂಬ ದೂರ ಆಗೋದು. ಅದಕ್ಕೆ ಈ ಭಾಗದ ಜನಗಳಿಗೆಲ್ಲರಿಗೂ ಇದು ಹತ್ರ ಆಗಲಿ, ಸ್ವಾಮಿ ದರ್ಶನ ಆಗಲಿ ಅಂತಂದು ಹೇಳಿಬಿಟ್ಟು ವೆಂಕಪ್ಪನವರು ಇದನ್ನು ದೇವಸ್ಥಾನ ಕಟ್ಟಿಸಿದರು. ಇದನ್ನು ಬಿಟ್ಟುಬಿಟ್ರೆ ನಾವು ಸೀದಾ ತಿರುಪತಿಗೆ ಹೋಗಬೇಕು. ತಿರುಪತಿ ದೇವಸ್ಥಾನದಾಗ ಏನು ಮೂರ್ತಿ ಅದನ್ನು ಅದೇ ಮೂರ್ತಿನೂ ಇಲ್ಲಿ ಅದು. ಈ ದೇವಸ್ಥಾನ ಸಂಪೂರ್ಣ ಕಲ್ಲಿನಿಂದಲೇ ನಿರ್ಮಾಣವಾಗಿದ್ದು ದೇವಾಲಯದಲ್ಲಿ ಪ್ರಸನ್ನ ದೇವತೆ, ಮೈಲಾರಲಿಂಗೇಶ್ವರ, ಭೂದೇವಿ, ಶ್ರೀದೇವಿ ಸನ್ನಿಧಿಗಳಿವೆ. ಇನ್ನೂ ವಿಶೇಷವಾಗಿ ಶರನವರಾತ್ರಿಗೆ ಲಕ್ಷ್ಮೇಶ್ವರದ ವೆಂಕಟೇಶ್ವರ ದೇವಾಲಯದಲ್ಲಿ 9 ದಿನ ನಂದಾದೀಪ ಕಾರ್ಯಕ್ರಮದ ಜೊತೆ ವೆಂಕಟೇಶ್ವರನಿಗೆ ದಶಾವತಾರ ಅಲಂಕಾರ ಮಾಡಿ ಭಕ್ತರ ದರ್ಶನಕ್ಕೆ ಅವಕಾಶ ನೀಡಿ ಬಂದ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆ ಏರ್ಪಟ್ಟಿರುತ್ತದೆ. ಇದಲ್ಲದೆ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಸೇರಿದಂತೆ ಸಾಮಾನ್ಯ ದಿನಗಳಲ್ಲಿ ಕೂಡ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ದುಂಡು ತುಂಬಿರುತ್ತೆ. ನೀವು ಸಹ ಅತಿ ಸನಿಹದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂದ್ರೆ ಇಂದೇ ಲಕ್ಷ್ಮೇಶ್ವರಕ್ಕೆ ಬನ್ನಿ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.